ನಮಸ್ತೆ ಅವರಾತ್ರ, ನಾನು ವಿನಯ್ ಕುಮಾರ್ ಹೆಚ್ ಬಿ, ಬೆಂಗಳೂರಿಂದ. ನನ್ನ ಪ್ರಶ್ನೆ ಏನಂದರೆ, ಮನೆಯಲ್ಲಿ ಈ ಹಿರಿಯರ ಫೋಟೋಸ್ ತುಂಬ ಇಡಬಾರ್ದು, ಒಂದು ಎರಡು ಫೋಟೋ ಮಾತ್ರ ಇರಬೇಕು ಅಂತ ಕೆಲವರು ಹೇಳ್ತಾರೆ. ನನ್ನ ನನ್ ನನಗೇನು ಆಸೆ ಅಂದರೆ, ನಮ್ಮ ಎಲ್ಲ ಹಿರಿಯರ ಫೋಟೋ ಮನೇಲಿ ಹಾಲಲ್ಲಿ ಇರಬೇಕು. ನಾವು ಅವ್ರನ್ನ ನೋಡಿದಾಗೆಲ್ಲ ಅವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಅಟ್ಲೀಸ್ಟ್ ಒಂದು ನಮ್ಮ ತಂದೆ ತಾಯಿಯವರ ತಂದೆ ತಾಯಿ ಮತ್ತು ನನ್ನ ಪತ್ನಿಯವರ ಕಡೆಯಿಂದ ಅವರ ಅಜ್ಜಿ ತಾತ ಇಷ್ಟು ಫೋಟೋ, ಒಂದು 8 ಫೋಟೋ ಆದರೂ ಇಡಬೇಕು ಮನೆಯಲ್ಲಿ ಅನ್ನೋ ಒಂದು ಆಸೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನೋಡೋ ವಿನಯ, ಮತ್ತೆ ಮತ್ತೆ ಪ್ರಶ್ನೆ ಕೇಳಬೇಡಿ. ಪ್ರಶ್ನೆ ಕೇಳುವುದರಿಂದ ನಿಮಗೆ ಏನೂ ಉಪಯೋಗ ಇಲ್ಲ. ಪ್ರಶ್ನೆ ನುಂಗುವುದರಿಂದ ನಿಮ್ಮೊಳಗೆ ಉತ್ತರ ಉತ್ಪತ್ತಿಯಾಗುತ್ತೆ ಅಂತ ಎಷ್ಟು ಸಲ ಹೇಳಿದ್ರು ಪ್ರಶ್ನೆ ಕೇಳ್ತೀರಿ. ಈ ಮುಖೇನ ಕರ್ನಾಟಕದ ಪ್ರಶ್ನೆ ಕೇಳುವ ಜನರಿಗೆ ಉತ್ತರ ಹೇಳ ಬಯಸುತ್ತಾನೆ ಅಹೋರಾತ್ರ. ಎಷ್ಟು ಬಾಲಿಶವಾದ ಜನರಿಗೆ ಅಂಜುತ್ತಿರಲ್ಲ ನೀವು. ದೇವ ವಸಿಷ್ಠರು ಶ್ರೀರಾಮನ ಪೂಜ್ಯರಾಗಿದ್ದರು, ಆಸ್ಥಾನ ಪಂಡಿತರಾಗಿದ್ದರು. ಅವರಿಗೆ ತಿಳಿಯದ ವಿಚಾರ ಇವರು ಹೇಳಿಬಿಟ್ರೇನೋ. ಪಿತೃನ್ಯಾಂತಿ ಪಿತೃವ್ರತಾಹ ಅಂತ ಗೀತೆ ಹೇಳುತ್ತೋ, ಇದು ಮನುಷ್ಯನ ಅಥವಾ ಪ್ರಾಣಿಗಳ ಹುಟ್ಟು ಗುಣ ಪಿತೃಗಳನ್ನು ಸ್ಮರಿಸುವುದು. ಪಿತೃಗಳನ್ನು ಸ್ಮರಿಸಿದರೆ ಆ ಸ್ಮರಣೆ ಕೂಡ ದೇವಪಾದ ಮುಟ್ಟತ್ತೆ ಅಂತ ಗೀತೆ ಹೇಳುತ್ತೆ. ಇಲ್ಲಿ ನೋಡು, ರಾಮನ ವಂಶದ ಬಗ್ಗೆ ಗಮನ ಹರಿಸು. ಶ್ರೀ ಮಹಾವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಾಶ್ಯಪ, ಕಾಶ್ಯಪರ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಣ್ಯ, ಅನರಣ್ಯನ ಮಗ ಪೃಥು, ಪೃಥುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ಧುಂದುಮಾರ ಅಂದರೆ ಯುವನಾಶ್ವ, ಧುಂದುಮಾರುವಿನ ಮಗ ಮಾಂಧಾತ, ಮಾಂಧಾತವಿನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತಿ, ಅಶೀತಿಯ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಂಕನು, ಶಂಕನುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಷ್ಯಕ, ಪ್ರಶೀಷ್ಯಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜನ, ಅಜನನ ಮಗ ದಶರಥ, ದಶರಥನ ಮಗ ರಾಮ. ಇಷ್ಟೆಲ್ಲ ಯಾಕೆ ಹೇಳಿದ್ದಂದ್ರೆ, ರಾಮನ ಮನೆಯಲ್ಲಿ, ಆ ರಾಮನ ಮನೆ ಪ್ರಜೆಗಳ ದೇವಾಲಯ ಆಗಿತ್ತು. ಆ ಪ್ರಜೆಗಳ ದೇವಾಲಯದಲ್ಲಿ ಇಷ್ಟೂ ಜನರ ವರ್ಣಚಿತ್ರಗಳು ಇತ್ತಂತೆ. ಹಾಗಾದ್ರೆ ನಿನಗೆ ಹೇಳಿದ ಆ ಮೂರ್ಖರ ಮಾತು ನಂಬಬೇಕಾ ಅಥವಾ ಪವಿತ್ರ ರಾಮಾಯಣ ಹೇಳಿದ ಈ ಮಾತು ನಂಬಬೇಕಾ? ಯೋಚನೆ ಮಾಡು. ನಿನಗಿಷ್ಟ ಬಂದವರ ಚಿತ್ರ ಹಾಕ್ಕೊಳ್ಳೋ, ಸರ್ವ ಭೂತಗಳ ಚಿತ್ರ ಹಾಕು. ಅಂದರೆ ಏನು ಗೊತ್ತಾ, ಭೂತಗಳು ಅಂದರೆ ಜೀವ ಇರುವ ಎಲ್ಲವನ್ನ, ಭೂತಾನಿ ಸರ್ವಭೂತಾನಿ, ಭೂತಾ ಯಾಂತಿ ಭೂತೇಜ್ಯ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಅಂದರೆ ಗಿಡ ಮರ ವನ ಪಕ್ಷಿ ಪ್ರಾಣಿ ಎಲ್ಲಗಳ ಚಿತ್ರನೂ ಹಾಕು, ನಿನ್ನ ಪೂರ್ವಜರ ಚಿತ್ರ ಹಾಕು, ದೇವತೆಗಳ ಚಿತ್ರ ಹಾಕು, ನಿನಗಿಷ್ಟ ಬಂದ ಸ್ನೇಹಿತರ ಚಿತ್ರ ಹಾಕು. ಎಲ್ಲ ದೇವಪಾದವೇ ಸೇರುತ್ತೆ, ಪೂಜ್ಯವಾವ ಅದು. ಕೆಟ್ಟದ್ದಾಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ತಲೆ ಕೆಡಿಸ್ಕೋಬೇಡ ಬಂಗಾರು. ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.